ನಮಸ್ಕಾರ ವೀಕ್ಷಕರೇ, ಮೀಡಿಯಾ ಮೈಂಡ್ 24/7 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮ್ಮನ್ನು ಬೆಂಗಳೂರು ಸಂಡೆ ಮಾರ್ಕೆಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಬನ್ನಿ ನೋಡೋಣ ಯಾವ ರೀತಿ ಇರುತ್ತೆ ಸಂಡೆ ಮಾರ್ಕೆಟ್ ಅಂತ. ಇದು ನಿಮ್ಮ ಬೆಂಗಳೂರಿನ ಗಾಂಧಿನಗರಕ್ಕೆ ಹೊಂದಿಕೊಂಡಿರುವ ಚಿಕ್ಕಪೇಟೆ. ಚಿಕ್ಕಪೇಟೆ ಮೆಟ್ರೋ ನಿಲ್ದಾಣಕ್ಕೆ ತಾಗಿಯ ಈ ಸಂಡೆ ಮಾರ್ಕೆಟ್ ಪ್ರತಿ ಭಾನುವಾರ ನಡೆಯುತ್ತೆ. ಈ ಮಾರ್ಕೆಟ್ ವಿಶೇಷತೆ ಏನಂದರೆ, ಇಲ್ಲಿ ಯಾವುದೇ ವಸ್ತು ಆಗಿರಲಿ, ನೀವು ಬಳಸುವ ದಿನ ಉಪಯೋಗಿ ವಸ್ತು ಆಗಿರಲಿ, ಗೃಹ ಉಪಯೋಗಿ ವಸ್ತು ಆಗಿರಲಿ, ಕಂಪ್ಯೂಟರ್ ಹಾಗೂ ಇತರೆ ವಸ್ತುಗಳು ಕಡಿಮೆ ಬೆಲೆಗೆ ಸಿಗುತ್ತವೆ. ಹೀಗಾಗಿ ಇದನ್ನು ಬಡವರ ಮಾರ್ಕೆಟ್ ಅಂತೇಳಿ ಕರೀತಾರೆ. ಇದು ಆಲ್ಮೋಸ್ಟ್ ಈಗ ನೀವು ನೋಡ್ತಾ ಇರ್ಬೋದು, ಇದು ಮೀನಿನ ಇದು ಅಕ್ವೇರಿಯಂ. ಹಾಗೆ ಸಣ್ಣ ಪುಟ್ಟ ಮನೆ ವಸ್ತುಗಳು, ಪಾತ್ರೆಗಳು, ಆಮೇಲೆ ರೇಡಿಯೋ, ಕ್ಯಾಮರಾ, ಇದೆಲ್ಲವೂ ಇಲ್ಲಿ ಈ ಮಾರ್ಕೆಟಲ್ಲಿ ಸಿಗುತ್ತೆ. ಹಾಗೆ ಹಳೆ ವಸ್ತುಗಳು ಯಾವುದಾದ್ರೂ, ನೀವು ಸ್ವಿಚ್ ಬೋರ್ಡ್, ಆಮೇಲೆ ಸೌಂಡ್ ಬಾಕ್ಸ್, ಕಂಪ್ಯೂಟರ್, ಮಾನಿಟರ್, ಹಾಗೆ ನೀವು ದಿನಕ್ಕೆ ಬಳಸುವ ಮ್ಯಾಟ್ ನೋಡ್ಬೋದು. ಅದೇ ಈ ಮಾರ್ಕೆಟ್ಗೆ ಪ್ರತಿ ಭಾನುವಾರ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಅಂದರೆ ಚಿಕ್ಕಪೇಟೆ ಇಲ್ಲಿದೆಯಲ್ಲ, ಅಲ್ಲೆಲ್ಲ ಈ ಮಾರ್ಕೆಟ್ ನಡೆಯುತ್ತೆ. ಅದೇ ರೀತಿ ನಿಮ್ಗೆ ಬೇಕಾದ ಯಾವುದಾದ್ರೂ ಸ್ಕ್ರೂ ಡ್ರೈವರ್ ಆಗಿರ್ಬೋದು, ಸಾಕ್ಸ್ ಆಗಿರ್ಬೋದು, ಇವೆಲ್ಲವೂ ಇಲ್ಲಿ ಲಭ್ಯವಾಗ್ತವೆ. ಹಾಗೆ ಬೂಟ್ ಆಗಿರ್ಬೋದು, ನೀವು ಯಾವುದಾದ್ರೂ ಶೂ ತೊಗೊಳೋದಿದ್ರೆ, ಚಪ್ಪಲಿ ತೊಗೊಳೋದಿದ್ರೆ, ಚೆನ್ನಾಗಿರೋ ಶೂಗಳೆಲ್ಲ ಇಲ್ಲಿ ಸಿಗ್ತವೆ. ಇದು ನಿಮ್ಮ ಗಾಂಧಿನಗರಕ್ಕೆ ಹೊಂದಿಕೊಂಡೇ ಈ ಸಂಡೆ ಮಾರ್ಕೆಟ್ ಪ್ರತಿ ಭಾನುವಾರ ನಡೆಯುತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ಈ ರಸ್ತೆ ಇದೆಯಲ್ಲ, ಈ ರಸ್ತೆಯಲ್ಲಿ ಪೂರ್ತಿ ಅಕ್ಕಪಕ್ಕದಲ್ಲಿ ಅಂಗಡಿಗಳನ್ನು ಹಾಕಿರ್ತಾರೆ. ಈಗ ನೋಡ್ತಾ ಇರ್ಬೋದು ನೀವು, ಸೋನಿ ಲೋಡ್ ಸ್ಪೀಕರ್, ಇವು ಸಹ ನಿಮಗೆ ಇಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತೆ. ಹಾಗೆ ಬಟ್ಟೆ ಅಂದರೆ ಈಗ ಚಿಕ್ಕ ಮಕ್ಕಳದಾಗಿರ್ಬೋದು, ಮಹಿಳೆಯರದು, ಪುರುಷರದು, ಅದೇ ರೀತಿ ಯಾವ ಥರ ಬಟ್ಟೆ ಬೇಕಾದರೂ ಇಲ್ಲಿ ಸಿಗುತ್ತೆ. ಅದ್ರ ಜೊತೆ ಇಲ್ಲಿ ಜರ್ಕಿನ್ನು, ಬಟ್ಟೆ, ಟೀ ಶರ್ಟು, ಶರ್ಟ್ಸ್ ಎಲ್ಲ ಸಿಗುತ್ತೆ. ಹಾಗೆ ನೀವು ಯಾವುದಾದ್ರೂ ಕಾರ್ಪೆಂಟರ್ ಆ ರೀತಿ ಏನಾದರೂ ಕೆಲಸ ಮಾಡಿದರೆ ನಿಮ್ಗೆ ಬೇಕಾದ ವಸ್ತುಗಳೆಲ್ಲ ಇಲ್ಲಿ ಸಿಗ್ತವೆ. ಕಬ್ಬಿಣದ ವಸ್ತುಗಳು, ಅದೇ ರೀತಿ ರೈತರ ಉಪಯೋಗಕ್ಕೆ ಬರುವ ಕೃಷಿ ಸಾಮಗ್ರಿಗಳು ಎಲ್ಲವೂ ಇಲ್ಲಿ ಸಿಗುತ್ತವೆ. ಹಾಗೆ ನೀವು ಚಪ್ಪಲಿಗಳು ಸಿಗ್ತವೆ, ಕೆಲವು ಸೆಕೆಂಡ್ ಹ್ಯಾಂಡ್ ಇರುತ್ತವೆ, ಹಾಗೆ ರೀಪರ್ನಿಶ್ಡ್ ಟೈಪ್ ಇರುತ್ತವೆ. ನೀವು ಅದನ್ನು ನೋಡಿಕೊಂಡು ತೆಗೆದುಕೊಳ್ಳೋದು ಉತ್ತಮ. ಹಾಗೆ ನೀವು ಏನಾದರೂ ಈ ಮಾರ್ಕೆಟ್ಗೆ ಭೇಟಿ ಕೊಟ್ಟದಾದರೆ ನಿಮಗೆ ಇವೆಲ್ಲ ವಸ್ತುಗಳನ್ನು ಕೊಂಡುಕೊಳ್ಳಲಾಗುತ್ತೆ. ಅದೇ ರೀತಿ ನೀವು ನೋಡ್ತಾ ಇರ್ಬೋದು, ಇದು ಇದೆಯಲ್ಲ ಆರ್ಟಿಫಿಷಿಯಲ್ ಅಂದರೆ ಅಲಂಕಾರಿಕ ವಸ್ತುಗಳು ಸಹಿತ ಈ ಸಂಡೆ ಮಾರ್ಕೆಟ್ನಲ್ಲಿ ಸಿಗ್ತವೆ. ಅದೇ ರೀತಿ ಮೊಬೈಲ್ ಉಪಯೋಗಿ ಮೊಬೈಲ್ ಆಗಿರ್ಬೋದು, ನಿಮ್ಮ ಲೈಟ್ಸ್ ಆಗಿರ್ಬೋದು, ಹಾಗೆ ಪೆನ್ನು, ಬುಕ್ಸು, ಸ್ವಿಚ್ ಬೋರ್ಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಚಿತ್ರದಲ್ಲಿ, ಆ ರೀತಿ ಎಲ್ಲ ವಸ್ತುಗಳು ಇಲ್ಲಿ ಸಿಗುತ್ತವೆ. ಲೋಡ್ ಸ್ಪೀಕರ್, ಹಾಗೆ ನಿಮ್ಮದೇನೋ ಸಿ ಡಿ ಪ್ಲೇಯರ್ ಇದ್ದರೆ, ಆ ರೀತಿ ಎಲ್ಲ ವಸ್ತುಗಳನ್ನು ಈ ಸಂಡೆ ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೋಬೋದು. ಕೊಂಡುಕೊಳ್ಳೋಕ್ಕಿಂತ ಮುಂಚೆ ನೀವು ಒಮ್ಮೆ ಪರಿಶೀಲಿಸಿ ಕೊಂಡುಕೊಳ್ಳೋದು ಉತ್ತಮ, ಯಾಕೆಂದರೆ ಇಲ್ಲಿ ಕೆಲವು ವರ್ಕ್ ಆಗ್ತವೆ, ಕೆಲವು ಆಗೋಂಗಿಲ್ಲ. ಈಗ ನೀವು ಏನಾದರೂ ಡೋರ್ಗೆ ಏನಾದರೂ ಬಳಸ್ಬೇಕೆಂದರೆ ಡೋರ್ ಐಟಮ್ಸ್ ಎಲ್ಲ ಸಿಗ್ತವೆ. ಹಾಗೆ ಹಳೆಯ ಕಬ್ಬಿಣ ಸಾಮಗ್ರಿ, ಆಮೇಲೆ ಹೊಲಿಗೆ ಯಂತ್ರ, ನಿಮ್ಮ ಸಂಬಂಧ ಕೇಬಲ್, ಕಂಪ್ಯೂಟರ್ಗೆ ಸಂಬಂಧಪಟ್ಟ ಕೇಬಲ್ಗಳು, ಆಮೇಲೆ ಹಾರ್ಡ್ ಡಿಸ್ಕು, ಪೆನ್ ಡ್ರೈವು, ಆಮೇಲೆ ಬ್ರಷು, ಈ ಥರ ವಾಚ್ ಎಲ್ಲ ವಸ್ತುಗಳು ಇಲ್ಲೇ ನಿಮಗೆ ಖರೀದಿ ಸಿಗ್ತವೆ. ಈಗ ಬ್ಯಾಗ್ಗಳು, ಎಲ್ಲ ಥರದ ಬ್ಯಾಗ್ಗಳನ್ನು ಇಲ್ಲಿ ನೀವು ನೋಡ್ಬೋದು. ಅದೇ ರೀತಿ ಕಂಪ್ಯೂಟರ್ ವಸ್ತುಗಳಂತೂ ಇಲ್ಲಿ ಚೀಪ್ ರೇಟಿಗೆ ಸಿಗ್ತವೆ, ನೀವು ಹೋಗಿ ಅದನ್ನು ನೋಡಿ ತಗೋಬೋದು. ಅದೇ ರೀತಿ ಮಕ್ಕಳಿಗೆ ಬಳಸುವ, ಆಮೇಲೆ ಮಹಿಳೆಯರು ಹಾಕಿಕೊಳ್ಳುವ ಸರಗಳು, ಆಮೇಲೆ ಆರ್ಟಿಫಿಷಿಯಲ್ ಆಗಿ ಚೆನ್ನಾಗಿ ಕಾಣುವ ವಸ್ತುಗಳು, ಆ ರೀತಿ ಎಲ್ಲ ನಿಮ್ಗೆ ಇಲ್ಲೇ ಸಿಗ್ತವೆ. ಹಾಗೆ ಹಳೆಯ ಕಾಯಿನ್ಗಳು, ಹಳೆ ನಾಣ್ಯಗಳು, ಯಾರಿಗಾದರೂ ಹಳೆ ನಾಣ್ಯ ಸಂಗ್ರಹಿಸುವ ಹವ್ಯಾಸ ಇದ್ದರೆ ಅವರಿಗೂ ಸಹಿತ ನಿಮಗಿಲ್ಲೇ ಹಳೆ ನಾಣ್ಯಗಳು ಸಿಗುತ್ತವೆ. ಅದೇ ರೀತಿ ಬಟ್ಟೆಗಳು, ಶರ್ಟ್ ಈಗ ನೋಡ್ತಾ ಇರ್ಬೋದು, ಶರ್ಟು 200, 300, 100 ಹಿಂಗೆ ಇದಕ್ಕೆ ತಕ್ಕಂಗೆ ಸಿಗುತ್ತೆ. ಹಾಗೆ ಡೈರಿಗಳು ನೀವು ನೋಡ್ತಾ ಇರ್ಬೋದು, ಈ ಜನ ಇದೆಯಲ್ಲ, ಇದು ಚಿಕ್ಕಪೇಟೆಯ ಸೆಂಟರಲ್ಲಿ ಇರುವ ಪ್ರದೇಶ. ಅದೇ ರೀತಿ ಈ ವಸ್ತುಗಳನ್ನು ನೋಡ್ತಾ ಇರ್ಬೋದು, ಇವೆಲ್ಲ ಕಡಿಮೆ ಬೆಲೆ ಇರುತ್ತೆ. ನೀವು ಅವ್ರ ಜೊತೆ ಮಾತಾಡಿ, ನಿಮ್ಗೆ ಯಾವ ರೇಟ್ ಬೇಕೋ ಆ ರೇಟಲ್ಲಿ ಯಾರು ಮಾರಾಟ ಮಾಡ್ತಿರ್ತಾರೆ ಅವ್ರ ಜೊತೆ ಮಾತಾಡಿ ನೀವು ಈ ವಸ್ತುಗಳನ್ನು ಕೊಂಡ್ಕೋಬೋದು. ಇದು ಹತ್ತಿರ ಇರುತ್ತೆ, ನೀವು ಉಪ್ಪಾರ್ಪೇಟೆಯಿಂದ ಬಂದರೂ ಹತ್ತಿರ ಆಗುತ್ತೆ. ನಿಮಗೆ ಗಾಂಧಿನಗರದಿಂದ ಕೆಂಪೇಗೌಡ ರಸ್ತೆ ಅಂತಿದೆ, ಅಲ್ಲಿಂದ ಬಂದರೂ ನಿಮಗೆ ಒಳಗಡೆ ಹತ್ತಿರ ಆಗುತ್ತೆ. ಹಾಗೆ ಸನ್ಗ್ಲಾಸ್, ವಾಚಸ್, ಆಮೇಲೆ ಮೊಬೈಲ್, ಆಮೇಲೆ ತಾಮ್ರದ ಚಂಬುಗಳು, ಆಮೇಲೆ ನಿಮಗೆ ಹರಳುಗಳು, ಆಮೇಲೆ ಸರ, ನಿಮ್ಗೆ ಯಾವುದೇ ಬೇಕಂದರೆ ಉಂಗುರ, ಹಾಗೆ ಬಟ್ಟೆ ಅಂತೂ ಇಲ್ಲಿ ಸಿಕ್ಕಾಬಟ್ಟೆ ಕಡಿಮೆ ರೇಟಿಗೆ ಸಿಗುತ್ತೆ. ನೀವು ಬಂದು ಒಮ್ಮೆ ನೋಡಿಕೊಂಡು ಬಟ್ಟೆನ ತಗೊಂಡು ಹೋಗ್ಬೋದು. ಅದೇ ರೀತಿ ನಿಮ್ಗೆ ಏನಾದರೂ ಮನೆ ಉಪಯೋಗಿ ವಸ್ತುಗಳು ಬೇಕಂದರೆ ನಿಮಗೆ ಇಲ್ಲೇ ಸಿಗುತ್ತವೆ. ನಿಮ್ಗೆ ಯಾವ್ದಾದ್ರು ವಸ್ತು ಬೇಕಂದರೆ ಅದನ್ನೊಂದು ಪ್ಲ್ಯಾನ್ ಮಾಡ್ಕೊಂಡ್ಬಂದು ಪ್ರತಿ ಭಾನುವಾರ ಬಂದು ಇಲ್ಲೇ ತೊಗೊಂಡು ಹೋಗ್ಬೋದು. ಹಾಗೆ ನಿಮಗೆ ಜರ್ಕಿನ್ ಸಿಗುತ್ತವೆ, ಶಾರ್ಟ್ಸು, ಆಮೇಲೆ ಟೀ ಶರ್ಟ್ಸು,
ಜೀನ್ಸ್ ಪ್ಯಾಂಟ್ಸು ಆಮೇಲೆ ಏನು ಹೊಸ ಹೊಸದಾಗಿ ಏನಾರು ಬಟ್ಟೆ ಹುಡುಕ್ತಾ ಇದ್ರೆ ಇಲ್ಲಿ ಆರಾಮ್ ಬಂದು ಎಲ್ಲ ಇಟ್ಟಿರ್ತಾರೆ ಬಟ್ಟೆನ, ನೀವು ಯಾವ ಬಟ್ಟೆ ಬೇಕು ತೊಗೋಬೋದು. ಹಾಗೆ ಬೆಲ್ಟ್ ಕಡಿಮೆ ರೇಟಿಗೆ ಸಿಗುತ್ತೆ. ಟೀ ಶರ್ಟ್ ಮಾತ್ರ ನಿಮಗೆ ನೀವು ಚಾಯ್ಸ್ ಮಾಡ್ದಂಗೆ ಟೀ ಶರ್ಟ್ ಸಿಗುತ್ತವೆ. ಎಲ್ಲ ಸಹಿತ ಕಡಿಮೆ ಬೆಲೆಗೆ 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಈ ರೀತಿ ರೇಟ್ ಇರುತ್ತೆ. ಅದಕ್ಕೆ ಈ ಮಾರ್ಕೆಟು ಪ್ರತಿ ಸಂಡೇ ನಡೆಯೋದ್ರಿಂದ ಇದು ಬಹಳ ಬೇಡಿಕೆ ಇದೆ. ಕೇವಲ ಬೆಂಗಳೂರಷ್ಟೇ ಅಲ್ಲ, ಸುತ್ತಮುತ್ತಲಿನ ಜಿಲ್ಲೆಯವರು ಹಾಗೂ ಸುತ್ತಮುತ್ತ ರಾಜ್ಯದವರು ಸಹಿತ ಈ ಮಾರ್ಕೆಟಿಗೆ ಬಂದು ಒಂದು ಸರಿ ಓಡಾಡಿ ಹೋಗುತ್ತಾರೆ. ಸಂಡೇ ಮಾತ್ರ ನೀವು ಏನಾದರೂ ಈ ಮಾರ್ಕೆಟಿಗೆ ಬಂದರೆ ಅಕ್ಕಪಕ್ಕದಲ್ಲಿ ಅಂಗಡಿಗಳು ಇರುತ್ತವೆ. ಅದೇ ರೀತಿ ಸಿಕ್ಕಾಪಟ್ಟಿ ಜನ ಅಂತೂ ಹೆಚ್ಚು ಸಂಖ್ಯೆಯಲ್ಲಿ ಜನರನ್ನು ಇಲ್ಲಿ ನೀವು ನೋಡ್ಬೋದು. ಒಂಥರ ಅಗ್ಗದ ಮಾರ್ಕೆಟ್ ಅಂದರೂ ತಪ್ಪಾಗಲ್ಲ. ಅದು ಅಂದರೆ ಯಾವುದಾದ್ರು ಬ್ರ್ಯಾಂಡೆಡ್ ಬಟ್ಟೆ ಏನೋ ರಿಜೆಕ್ಟ್ ಆಗಿದ್ರೆ ಅದನ್ನ ನೀವು ತಂದು ಮಾರ್ತಾರೆ, ಅದನ್ನ ನೀವು ತಗೋಬೋದು. ಅದೇ ರೀತಿ ನೀವು ಬಟ್ಟೆನ ಆಮೇಲೆ ಯಾವುದೇ ವಸ್ತು ಆದರೂ ಒಮ್ಮೆ ಅದನ್ನ ಚೆಕ್ ಮಾಡಿ ಅದು ವರ್ಕ್ ಆಗುತ್ತೋ ಇಲ್ಲವೋ ಅಂತ ನೋಡಿ ತೊಗೊಂಡ್ರೆ ಉತ್ತಮ. ಹಾಗೆ ನೀವು ಹೆಡ್ಫೋನ್ ಯಾವ ರೀತಿ ಹೆಡ್ಫೋನ್ ಬೇಕೋ ಹಾಗೆ ಟ್ರಿಮ್ಮರು, ಆಮೇಲೆ ನಿಮ್ಗೆ ಏನಾದರೂ ಅಲೆಕ್ಸಾ ಬೇಕಾದರೆ, ಆಮೇಲೆ ಬೂಟ್ ಹೆಡ್ಫೋನು, ಅದೇ ರೀತಿ ಐಪಾಡು, ಆಮೇಲೆ ನಿಮ್ಗೆ ಯಾವುದೇ ವಸ್ತು ಬೇಕಾದರೂ ಇಲ್ಲಿ ನಿಮಗೆ ಕಡಿಮೆ ಬೆಲೆಗೆ ಲಭ್ಯವಾಗುತ್ತೆ. ಆದರೆ ನೀವು ಯಾರು ಮಾರ್ತಾ ಇರ್ತಾರೆ ಅವ್ರ ಜೊತೆ ಒಮ್ಮೆ ಡಿಸ್ಕಷನ್ ಮಾಡಿ ಯಾವ ರೇಟ್ ಬೇಕೋ ಆ ರೇಟಿಗೆ ತೊಗೋಬೋದು. ಹಾಗೆ ವಾಚಲ್ಲಿ ನೋಡಿದ್ರೆ ನಿಮಗೆ 10 ರೂಪಾಯಿಯಿಂದ ಸ್ಟಾರ್ಟ್ ಆದರೆ 100 ರೂಪಾಯಿ, 200, 300, 400, 500 ವರೆಗೂ ನಿಮಗೆ ಬಗೆ ಬಗೆಯ ವಾಚ್ಗಳು ಇಲ್ಲಿ ಸಿಗ್ತವೆ. ಹಾಗೆ ಬಳೆಗಳು, ಯಾರೋ ಮಹಿಳೆಯರು ಬಳೆ ಬೇಕಂದರೆ ಚಿಕ್ಕ ಮಕ್ಕಳಿಗೆ ಆಗಲಿ ಯಾರಿಗೇ ಆಗಲಿ ಬಳೆಗಳು ಕಡಿಮೆ ರೇಟಿಗೆ ಸಿಗುತ್ತವೆ. ಹಾಗೆ ಆವಾಗಲೇ ಹೇಳ್ದಂಗೆ ಹೆಡ್ಫೋನ್ ಮಾತ್ರ ಇಲ್ಲಿ ನೋಡಿ ಎಷ್ಟು ಇಟ್ಟಿದ್ದಾರೆ. ನೀವು ಅವ್ರ ಜೊತೆ ಮಾತಾಡಿ ಯಾವ ರೇಟಿಗೆ ಬೇಕೋ ಆ ರೇಟಿಗೆ ಆ ಹೆಡ್ಫೋನ್ನ ತಗೋಬೋದು. ಅದೇ ರೀತಿ ನೀವೇನು ಪಾತ್ರೆ ಸಾಮಾನು ಹುಡ್ತಾ ಇದ್ರೆ ತವ ಆಗಲಿ, ಮತ್ತು ಗ್ಯಾಸ್ ಆಗಲಿ, ಆಮೇಲೆ ಓವನ್ ಆಗಲಿ, ಅಥವಾ ಚಿಕ್ಕ ಮಕ್ಕಳ ಸೈಕಲ್ ಆಗಲಿ, ಅವೆಲ್ಲವೂ ಈ ಮಾರ್ಕೆಟ್ನಲ್ಲಿ ಸಿಗ್ತವೆ. ನೀವೊಮ್ಮೆ ಬಂದು ನೋಡಿಕೊಂಡು ಸೈಕಲ್ನ ತಗೋಬೋದು. ಹಾಗೆ ಮಹಿಳೆಯರ ಬಟ್ಟೆಗಳಾಗೋದು, ಪುರುಷರ ಬಟ್ಟೆಗಳು, ಅವೆಲ್ಲ ಜರ್ಕಿನ್ಸು, ಆ ರೀತಿ ಎಲ್ಲ ವಸ್ತುಗಳನ್ನು ಇಲ್ಲಿ ನೀವು ನೋಡ್ಬೋದು. ಈಗ ನೋಡ್ತಾ ಇದ್ರಲ್ಲ ಎಷ್ಟು ಜನ ಸೇರಿದ್ರಂತ, ಇದು ಭಾನುವಾರ ಮಧ್ಯಾಹ್ನ ಸಮಯ. ಅದೇ ರೀತಿ ಇಲ್ಲಿ ಆಟಿಕೆಗಳ ವಸ್ತುಗಳು ಸಹಿತ ಮಾರಾಟಕ್ಕಿರ್ತವೆ. ಹಾಗೆ ಕಂಪ್ಯೂಟ್ರು ನೀವು ನೋಡ್ತಾ ಇರ್ಬೋದು, ಟಿ ವಿ ಸಹಿತ ಇದೆ. ಎಲ್ಲನೂ ಕಡಿಮೆ ರೇಟಲ್ಲಿ ಮಾರಾಟ ಮಾಡುವ ಮಾರ್ಕೆಟ್ ಇದಾಗಿದ್ದರಿಂದ ಹೆಚ್ಚು ಜನ ಬಂದು ಇಲ್ಲಿ ಕೊಂಡ್ಕೊತಾರೆ. ಹಾಗೆ ನೀವು ದ್ರಾಕ್ಷಿ, ಗೋಡಂಬಿ, ಆಮೇಲೆ ಇತರೆ ಡ್ರೈ ಫ್ರೂಟ್ಸ್ ಸಹಿತ ಮಾರಾಟ ಬರುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಜನ ಸೇರಿದ್ದಾರೆ ಅಂತ. ಇದು ಪ್ರತಿ ಭಾನುವಾರ ಇರುವ ಮಾರ್ಕೆಟ್, ಹೀಗಾಗಿ ಭಾನುವಾರ ಬೇರೆ ಬೇರೆ ಊರಿಂದೆಲ್ಲ ಇಲ್ಲಿ ಜನ ಬರ್ತಾರೆ. ನೋಡ್ತಾ ಇರ್ಬೋದು ಎಷ್ಟು ಜನ ಸೇರಿದ್ರೆ. ಇದು ಮೆಟ್ರೋ, ಚಿಕ್ಕಪೇಟೆ ಮೆಟ್ರೋ ಇದೆಯಲ್ಲ ಅದರ ಎದುರಿಗಿನ ದೃಶ್ಯ. ಈ ಎದುರಿಗೆ ಸಹಿತ ಅಕ್ಕಪಕ್ಕದಲ್ಲಿ ಮಾರ್ಕೆಟ್ ಇರ್ತವೆ. ಈ ರೀತಿ ಪಾತ್ರೆಗಳು ಎಲ್ಲವನ್ನು ಇಲ್ಲಿ ನೀವು ಕೊಂಡ್ಕೋಬೋದು. ಅದೇ ರೀತಿ ನೋಡ್ತಾ ಇದ್ದೀರಾ ಅಂದರೆ ಈಗ ಹೊಲಿಗೆ ಯಂತ್ರಕ್ಕೆ ಬಳಸುವ ವಸ್ತುಗಳು, ದಾರ ಆಗಿರ್ಬೋದು, ಇತರೆ ವಸ್ತುಗಳೆಲ್ಲ ಇಲ್ಲಿ ನಿಮಗೆ ಸಿಗುತ್ತವೆ. ಹಾಗೆ ಪಾತ್ರೆಗಳು, ಹೊಸದಾಗಿ ಬಂದಿರೋ ಪಾತ್ರೆಗಳೆಲ್ಲ ಇಲ್ಲಿ ಗುಡ್ಡೆ ಹಾಕಿರ್ತಾರೆ. ಅಂದರೆ ಯಾವ್ದು ಬೇಕೋ ನೀವು ಚಾಯ್ಸ್ ಮಾಡ್ಬೋದು. ಆ ರೇಟ್ ಸಂಬಂಧಪಟ್ಟಂಗೆ ಅವ್ರ ಜೊತೆ ಮಾತಾಡಿ ಯಾವ ರೇಟ್ ಬೇಕು ಆ ರೇಟ್ ಹೊಂದಿಸ್ಕೊಂಡು ತೊಗೋಬೋದು. ಹಾಗೆ ಮಕ್ಕಳ ವಸ್ತುಗಳು, ಆಮೇಲೆ ಬೇರೆ ಬೇರೆ ಇತರೆ ವಸ್ತುಗಳೆಲ್ಲ ಇಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ. ಆಮೇಲೆ ಹಳೆ ತಾಮ್ರದ ಗಡಿಗೆಗಳು, ಜಂಬು, ಆಮೇಲೆ ದೀಪಗಳು, ಆಮೇಲೆ ಅಲಂಕಾರಿಕ ವಸ್ತುಗಳು, ಆಮೇಲೆ ಕುಕ್ಕರು ಎಲ್ಲವನ್ನು ಇಲ್ಲಿ ನೀವು ನೋಡೋಕೆ ಸಿಗುತ್ತೆ. ಹಾಗೆ ಅದನ್ನು ಪ್ರೈಸ್ನ ಇದು ಮಾಡಿ ಡಿಸ್ಕಷನ್ ಮಾಡಿ ನೀವು ಕೊಂಡ್ಕೋಬೋದು. ಯಾರಾದರೂ ಗ್ಯಾರೇಜ್ ನಡೆಸ್ತಾ ಇದ್ರೆ ಅಥವಾ ಯಾರೋ ಕಾರ್ಪೆಂಟರ್ ಇದ್ರೆ ಇಲ್ಲಿ ಬಂದು ಅವ್ರಿಗೆ ಬೇಕಾದ ವಸ್ತುಗಳನ್ನು ಕಡಿಮೆ ರೇಟಿಗೆ ತಗೊಂಡು ಹೋಗ್ಬೋದು. ನೋಡ್ತಾ ಇದ್ದಾರಲ್ಲ ಇವೆಲ್ಲ ನಿಮಗೆ ಹಳೆ ವಸ್ತುಗಳು, ಅಂದರೆ ಆಗಿನ ಕಾಲದಲ್ಲಿ ಸಿಗ್ತಾವಲ್ಲ ಅವೇ ವಸ್ತುಗಳನ್ನು ಇವರು ಅಲ್ಲೆಲ್ಲಿನ ತಂದು ಇಲ್ಲ ಇಟ್ಟಿರ್ತಾರೆ. ಅಂದರೆ ಗುಜರಿಗೆ ಹಾಕಿರ್ತಾರಲ್ಲ ಅವು ಇರುತ್ತವೆ. ಆದರೆ ನೀವು ಯಾವುದು ಸೂಕ್ತ ಇದೆ, ಯಾವ್ದು ಚೆನ್ನಾಗಿದೆ ಅಂತ ನೋಡಿ ತೊಗೊಂಡ್ರೆ ಉತ್ತಮ. ಇಲ್ಲಿ ಸಂಡೇ ಮಾರ್ಕೆಟ್ ವಿಶೇಷತೆ ಏನಂದರೆ ಇಲ್ಲಿ ವಸ್ತುಗಳನ್ನು ಎಲ್ಲ ನಂಬೋಕ್ಕಾಗಲ್ಲ, ಎಲ್ಲ ನಮ್ಮದೇ ಇರೋಕ್ಕಾಗಲ್ಲ. ಹೀಗಾಗಿ ನೀವು ಆ ವಸ್ತುಗಳನ್ನು ಒಮ್ಮೆ ಪರಿಶೀಲಿಸಿ ಅದು ಆನ್ ಇದೆಯೋ ಇಲ್ವೋ, ಆಮೇಲೆ ವರ್ಕ್ ಆಗುತ್ತೋ ಇಲ್ವೋ ಎಲ್ಲವನ್ನು ಅಲ್ಲೇ ಸ್ಥಳದಲ್ಲೇ ನೋಡಿಕೊಂಡು ಹೋಗೋದು ಉತ್ತಮ. ಇದು ಹೆಡ್ಫೋನ್ ನೋಡ್ತಾ ಇರ್ಬೋದು, ಈ ರೀತಿ ಕಡಿಮೆ ಬೆಲೆಗೆ ಮಾರ್ತಾರೆ. ನಿಮ್ಗೆ ಯಾವ್ದು ಬೇಕೋ ಅವು ಎಲ್ಲ ಮಾಡ್ಬೋದು. ಈಗ ಕೆಲವರು ಇಲ್ಲೇ ಮೊಬೈಲು ಎಲ್ಲ ಮಾರ್ತಾ ಇರ್ತಾರೆ, ವಾಚು ಗೀಚ್ ಎಲ್ಲ, ಅವ್ರ ಹತ್ರ ನೀವು ಕಡಿಮೆ ರೇಟಿಗೆ ನಿಮ್ಗೆ ಯಾವ ರೇಟ್ ಬೇಕೋ ಆ ರೇಟ್ ನೋಡಿ ಹೊಂದಿಸ್ಕೋಬೋದು. ಇದು ಮನೆ ಅಲಂಕಾರಕ್ಕೆ ಸಂಬಂಧಪಟ್ಟಂಗೆ ಇದನ್ನು ನೀವು ಖರೀದಿ ಮಾಡ್ಬೋದು.
ಈ ಮಾರುಕಟ್ಟೆ ವಿಶೇಷ ಏನಂದ್ರೆ ಒಮ್ಮೆ ನೀವು ಏನಾದರೂ ಬಂದ್ರೆ ಮರುದಿನ ಮತ್ತೆ ಬರಬೇಕು ಅನ್ಸುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಸಂಡೇ ಮಾರ್ಕೆಟಿನ ಚಿತ್ರಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನೀವು ಇನ್ನ ನಮ್ಮ ಮೀಡಿಯಾ ಮೈಂಡ್ 24/7 ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ? ಮತ್ತೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ.